ಎಸ್ಎಸ್ಎಲ್ಸಿ ಪರೀಕ್ಷಾ ದಿನಾಂಕ ಗೊತ್ತಾಗ್ತಾ ಇದ್ದಂತೆ ವಿದ್ಯಾರ್ಥಿಗಳೆಲ್ಲ ಅಲರ್ಟ್ ಆಗಿದ್ದಾರೆ, ಎಕ್ಸಾಮ್ಗೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಜಿಲ್ಲೆಗಳಲ್ಲಿ ನೆಟ್ವರ್ಕ್ ಸಮಸ್ಯೆಯಿಂದ ವಿದ್ಯಾರ್ಥಿಗಳು ಪಾಪ ಪರದಾಡುವಂತಾಗಿದೆ. ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಮುಳ್ಳೂರು ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ಸಿಎಸ್ ಸತೀಶ್ 20 ಅಡಿ ಎತ್ತರದಲ್ಲಿ ಮರದ ಅಟ್ಟಣಿಗೆಯನ್ನ ನಿರ್ಮಿಸಿ ಆನ್ಲೈನ್ ಕ್ಲಾಸ್ ಅನ್ನ ಪಾಪ ಮಾಡ್ತಾ ಇದ್ದಾರೆ. ಚಿಕ್ಕಕತ್ತೋಳು ಗ್ರಾಮದ ಮನೆಯ ಆವರಣದಲ್ಲಿ ಟ್ರೀ ಹೌಸ್ ಮಾದರಿಯಲ್ಲಿ ತರಗತಿ ಕೋಣೆಯನ್ನ ನಿರ್ಮಿಸಿದ್ದಾರೆ. ಪಠ್ಯದ ಜೊತೆಗೆ ಮನೆಯ ಆವರಣದಲ್ಲಿ ಯೋಗಾಸನ, ಒಳಾಂಗಣ ಆಟಗಳು, ಕಥೆ, ಇಂಗ್ಲಿಷ್, ಸಾಕು ಪ್ರಾಣಿಗಳ ಮಾಹಿತಿಯನ್ನ ಕೊಡ್ತಾರೆ. ಇದರಿಂದ ಕೋವಿಡ್ ಸಮಯದಲ್ಲಿ ಮಕ್ಕಳ ಕಲಿಕೆಗೆ ಅವರು ನೆರವಾಗ್ತಾ ಇದ್ದಾರೆ.